ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮೂರು ಉಪಚುನಾವಣೆಗಳ ಗೆಲುವಿನ ರೂವಾರಿ ಯಾರು, ಯಾರು ಗ್ರೌಂಡ್ ನೆಟ್ವರ್ಕ್ದಲ್ಲಿ ಕೆಲಸ ಮಾಡಿ ಇವತ್ತು ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಸಂಡೂರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದವರು ಯಾರ್ಯಾರು, ಅವರ ಹಿನ್ನೆಲೆ ಏನು, ಅವರ ಟೀಮ್ದವರ ತಂಡದ ಸದಸ್ಯರು ಯಾರು, ಯಾರನ್ನು ಅವರು ಕರ್ಕೊಂಬರ್ತಾರ, ತರಬೇತಿ ಹೊಂದಿದವರನ್ನು, ಅವರು ಅಖಾಡಕ್ಕೆ ಇಳಿದ್ರೆ ಸಾಕು 30-40 ಸಾವಿರ ಮತಗಳನ್ನು ಬುಟ್ಟಿಗೆ ಹಾಕ್ತಾರೆ. ಅದು ಗ್ರೌಂಡ್ ರಿಪೋರ್ಟ್ ತೊಗೊಂಡು ಬಂದಿನಿ. ಈಗ ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ, ಶಿಗ್ಗಾಂವಿ ಶಿಗ್ಗಾಂವಿ ಕ್ಷೇತ್ರ ಬಹಳಷ್ಟು ಪ್ರತಿಷ್ಠಿತ ಕ್ಷೇತ್ರ. ಭಾಳ ಜನ ವಿಚಾರ ಮಾಡಿದ್ರೆ ಇದನ್ನು ಕಾಂಗ್ರೆಸ್ ಇಲ್ಲಿ ಸೋಲ್ತೈತಿ, ಬೊಮ್ಮಾಯಿ ಜಯಭೇರಿ ಬಾರಿಸ್ತಾರೆ, ಒಳ ಒಪ್ಪಂದಗಳು ನಡೀತಾವೆ, ರಾತ್ರಿ ಆಗಲಿ ಬೇರೆ ಬೇರೆ ಆಗ್ತಾವೆ ಅಂತೇಳಿ. ಆದರೆ ಇದನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಂಥ ಈ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ, ಕಿತ್ತೂರ ಕರ್ನಾಟಕದ ರೂವಾರಿ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಭಾಳ ಗಂಭೀರವಾಗಿ ತಗೋತಾರೆ. ಗಂಭೀರವಾಗಿ ತೆಗೆದುಕೊಂಡ ತಕ್ಷಣ 3 ತಿಂಗಳ ಮುಂಚಿತ ಶಿಗ್ಗಾಂವ್ಗೆ ಹಾಗೆ ಸೌಜನ್ಯದ ಭೇಟಿ ಅಂಥೇಳಿ ಒಂದು ರೌಂಡ್ ಹೊಡ್ಕೊಂಡ, ಅಲ್ಲಿ ಎಲ್ಲ ಜನರ ಹಾವಭಾವಗಳನ್ನು ನೋಡ್ಕೊಂಡು ಬಂದು ಒಂದು ರಣತಂತ್ರ ಹೆಣಿತಾರೆ. ರಣತಂತ್ರ ಹೆಣದ ತಕ್ಷಣ ಅಲ್ಲಿ ಅಹಿಂದ ಮತಗಳು ಎಷ್ಟದಾವು ಅನ್ನೋದು ಒಂದು ಕ್ರೋಢೀಕರಣ ಮಾಡಿಕೊಂಡು ತಮ್ಮ ಗಣಿತ ಲೆಕ್ಕ ಹಾಕ್ತಾರೆ. ಇದು ಚಾಣಕ್ಯನ ತಂತ್ರ. ಆ ಅಹಿಂದ ಮತಗಳ ಕ್ರೋಢೀಕರಣ ಮಾಡಿದ ತಕ್ಷಣ ಅಲ್ಪಸಂಖ್ಯಾತರಂತೂ ಕಾಂಗ್ರೆಸ್ಗೆ ಭದ್ರ ಬುನಾದಿ, ಅಹಿಂದ ಮತಗಳು ಎಷ್ಟದಾವ ಅನ್ನೋದು ನೋಡಿಕೊಂಡು ತನ್ನ ಗಣಿತ ಲೆಕ್ಕಪತ್ರ ಮಾಡಿಕೊಂಡು ಅಲ್ಲಿ ತನ್ನದೇ ಆದಂಥ ತರಬೇತಿ ಹೊಂದಿಸಿ ಅವರನ್ನು ಪಾರಂಗತ ಮಾಡಿದಂಥ ಸಕ್ರಿಯ ಪ್ರಾಮಾಣಿಕ ಕಾರ್ಯಕರ್ತರನ್ನು ಅಲ್ಲಿ ಅಖಾಡಕ್ಕೆ ಇಳಿಸ್ತಾರೆ. ಅವರು ಯಾರು? ನಾನು ಅನೇಕ ಬಾರಿ ಹೇಳಿದ್ನಿ, ಈ ಮಹಿಳೆ ಎಲ್ಲಿ ಕಾಲಿಡ್ತಾಳೆ ಅಲ್ಲಿ ಕಾಂಗ್ರೆಸ್ ಗೆಲ್ತೈತಿ. ಅಂಥ ಮಹಿಳೆ ಒಬ್ಬಳು ಸತೀಶ್ ಜಾರಕಿಹೊಳಿ ಅಖಾಡದಲ್ಲಿ ಇದ್ದಾಳೆ. ಅವಳ ಜೊತೆ ಜೊತೆ ಇನ್ನೂ ಅನೇಕ ನೂರಾರು ಕಾರ್ಯಕರ್ತರು ಅನೇಕ ಜಿಲ್ಲೆಗಳಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರನ್ನು ತರಬೇತಿ ಹೊಂದಿಸಿ ಇಟ್ಟಾರ. ಯಾವಾಗ ಎಕ್ಸಾಮ್ ಇರ್ತಾವೋ ಅವಾಗ ಅಷ್ಟೇ ಅವ್ರನ್ನ ಹೊರಗೆ ಬಿಡ ತಕ್ಷಣ ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗತ್ತಾರ. ಅಂತ ತರಬೇತಿ ಹೊಂದಿಸಿದಂಥ ಸ್ಪರ್ಧಾ ಸ್ಫೂರ್ತಿ ಒಂದು ತರಬೇತಿ ಕೇಂದ್ರ ಮಾಡಿದಂಥ ರಾಜಕೀಯದಲ್ಲಿಯೂ, ಕಲೆಯಲ್ಲಿಯೂ, ಮನರಂಜನೆಯಲ್ಲಿಯೂ, ಸಮಾಜ ಸೇವೆಯಲ್ಲಿಯೂ ಸಹಿತ ಅನೇಕ ಕಾರ್ಯಕರ್ತರ ಪಡೆಗಳನ್ನ ತಯಾರು ಮಾಡಿ ಶಿಗ್ಗಾಂವ್ ಹೆಂಗೆ ಕಬ್ಜಾ ತೊಗೊಂಡ್ರೆ ಗೊತ್ತೈತೇನ್ರಿ? ಇಲ್ದಿದ್ರೆ ಬಸವರಾಜ ಬೊಮ್ಮಾಯಿ 40-50 ಸಾವಿರ ಮತಗಳ ಅಂತರದಿಂದ ಆರಿಸಿ ಬರೋದು ಗ್ಯಾರಂಟಿ ಅಂತ ಹೇಳಿದ್ರು ಸಮೀಕ್ಷೆದವರು. ಹಂಗಿತ್ತಲ್ಲಿ ನೆಟ್ವರ್ಕು, ಯಾರು ಏನು ಬಂದರೂ ಸಹಿತ ನನ್ನ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಬಹಳಷ್ಟು ಜನರ ಮುಂದೆ ಹೇಳಿದ್ರು. ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಯಾವಾಗ ಎಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಗ್ತಿರ್ಕಿಲ್ಲ, ಯಾವ ಹಳ್ಳಿಯಾಗದಾರ ಅನ್ನೋದು ಗೊತ್ತಾಗ್ತಿರ್ಕಿಲ್ಲ, ಯಾವುದೋ ಒಂದು ಗುಡಿಸಲ್ದಾಗ ಯಾವುದೋ ಒಂದು ಮನೆಯಾಗ ಹೋಗಿ ಚಾಪ ಕುಡಿದು ರೊಟ್ಟಿ ತಿಂದು ಅಲ್ಲಿಯೇ ನೆಟ್ವರ್ಕ್ ಮಾಡಿ ಅಲ್ಲಿಯ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ತಾನು ಕಳಿಸಿಕೊಟ್ಟ ಕಾರ್ಯಕರ್ತರ ಮೇಲೆ ಸಹಿತ ನಿಗಾ ವಹಿಸಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕಾಕತ್ತೀರಿ, ಯಾವ ರೀತಿ ಕಾರ್ಯಕರ್ತರನ್ನು ಮನಮುಟ್ಟುವಂತೆ ನೀವು ಮತದಾರರ ಮನ ಒಲಿಸಿದಿರಿ ಅನ್ನೋದು ಗ್ರೌಂಡ್ ರಿಪೋರ್ಟ್ ತೆಗೆದುಕೊಂಡು ತಂದ ತಕ್ಷಣ ಅಲ್ಲಿ ಮತಗಳ ಕ್ರೋಢೀಕರಣ ಆದಾಗ ಇವತ್ತು ಯಾಸೀರ್ ಖಾನ್ ಪಠಾನ್, ಇವತ್ತು ಕಾಂಗ್ರೆಸ್ ಬಾವುಟ ಹಾರತೈತಿ. ಅದು ಸತೀಶ್ ಜಾರಕಿಹೊಳಿಯ ಶ್ರೇಯಸ್ಸು ಮತ್ತು ಕೀರ್ತಿ. ಬಹುಸಂಖ್ಯಾತ ಲಿಂಗಾಯತ ಜಾತಿಯವರಾದ ಈಶ್ವರ್ ಖಂಡ್ರೆ ತನ್ನ ಸಮುದಾಯವನ್ನು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಅವರನ್ನು ಗೆಲ್ಲಿಸಿ ಅವರ ಮತವನ್ನು ಕ್ರೋಢೀಕರಣಗೊಳಿಸಿ 20,000-25,000 ಮತಗಳ ಕ್ರೋಢೀಕರಣದಿಂದ ಈಶ್ವರ್ ಖಂಡ್ರೆ ಮತ್ತು ಶಿವಾನಂದ ಪಾಟೀಲ್ ಅಲ್ಲಿ ರಣತಂತ್ರ ಹೆಣಿತಾರೆ, ಅವರ ಜೊತೆ ಕೈ ಜೋಡಿಸ್ತಾರೆ. ಇದೇ ಶ್ರೀನಿವಾಸ ಮಾನೆ. ಅಲ್ಪಸಂಖ್ಯಾತರ ಮತಗಳನ್ನು ಆಜಂಪೀರ್ ಖಾದ್ರಿ ಮೊದಲೇ ಕಟ್ಟಿಟ್ಟ ಬುತ್ತಿ, ಅವು ಮಹಾಪೂರ್ ಬಂದಂಗೆ ಬರ್ತಾವ. 30-40 ಸಾವಿರ ಓಟು ಎಲ್ಲಿ ಈ ಕಡೆ ಹೇಳಿದರೆ ಈ ಕಡೆ, ಆ ಕಡೆ ಹೇಳಿದರೆ ಆ ಕಡೆ. ಈ ಸಾರಿ ಮಾತ್ರ ಕಂಪ್ಲೀಟ್ ಕಾಂಗ್ರೆಸ್ಗೆ ಓಟು ಹಾಕಿಸಿದಂಥ ಆಜಂಪೀರ್ ಖಾದ್ರಿಗಿನ್ನ ಭವಿಷ್ಯದಲ್ಲಿ ವಚನ ಕೊಟ್ಟಂತೆ ನಡಿಬೇಕಲ್ರಿ ಕಾಂಗ್ರೆಸ್ದವರು. ಯಾವ ಮಹಿಳೆ ಅಲ್ಲಿ ಕಾಲಿಡ್ತಾಳೆ ಅಂತ ಹೇಳಿದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಗೆಲ್ತೈತಿ. ಇದೇ ತೆಲಂಗಾಣದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಉಪಚುನಾವಣೆಗಳಲ್ಲಿ ಈ ಮಹಿಳೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಇರುವಂಥ ಸುನೀತಾ, ಇವಳ ಹೆಸರು ಕೇಳಿರ್ಬೇಕಲ್ಲ. 20 ದಿನಗಳಿಂದ ಸತತ ಅಲ್ಲಿ 1 ತಿಂಗಳ ಮಟ್ಟವರೆಗೆ ಒಂದು ವಾಸ್ತವ್ಯ ಮಾಡಿ ಅನೇಕ ಮಹಿಳಾ ಕಾರ್ಯಕರ್ತರನ್ನು
ಕೂಡಿಸಿಕೊಂಡು ಬೆಳ್ಳಂ ಬೆಳಗ್ಗೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಸತೀ ಜಾರಕಿಹೊಳಿಯ ಕೈ ಬಲಪಡಿಸುವಲ್ಲಿ ಈ ಮಹಿಳೆಯ ರಿಸರ್ವ್. ಈ ಮಹಿಳೆ ಯಾವಾಗಲೂ ಕಾಯ್ದಿಟ್ಟ ನಿಧಿ ಇದ್ದಂಗ್ರೆ ರಿಸರ್ವ್ ಅಂತಾರೆ ಅದಕ್ಕೆ, ಕಾಯ್ದಿಟ್ಟ ನಿಧಿ. ಯಾವಾಗ ಈಕೆ ಉಪಯೋಗ ಬರ್ತೈತಿ ತಕ್ಷಣ ಆಕೆಯನ್ನು ಅಖಾಡಕ್ಕೆ ಕಳಿಸಿದರೆ ಅಲ್ಲಿ ಕಾಂಗ್ರೆಸ್ಸಿನ ಬಾವುಟ ಹಾರುವುದು ಖಚಿತ. ಆ ಮಹಿಳೆಯ ಕಾಲಿಗೂ ನಾನು ಹಂಗೈತಿ ರೀ. ಅದರಲ್ಲಿ ಮತ್ತೊಬ್ಬ ಮಹಿಳೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಉಪಚುನಾವಣೆಗಳಾಗ್ತಾವ, ಎಲ್ಲಿ ಚುನಾವಣೆಗಳಾಗ್ತಾವ, ಅಲ್ಲಿ ವೀಕ್ಷಕರನ್ನಾಗಿ ನೇಮಿಸಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವಂಥ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾದಂಥ ಅವರು ಹೊರಗೆ ಬಿದ್ದ ತಕ್ಷಣ ಸಾವಿರಾರು ಜನರು ಮುಖರಿ ಬಿದ್ದು ಸೆಲ್ಫಿ ಹೊಡ್ಕೋತಾರೆ. ಆ ಮಹಿಳೆ ಯಾರು? ಎಂ ಪಿ ಆಗಬೇಕಾಗಿತ್ತು, ಎಮ್ ಎಲ್ ಸಿ ಆಗಬೇಕಾಗಿತ್ತು, ಎಮ್ ಎಲ್ ಎ ಆಗಬೇಕಾಗಿತ್ತು, ಮಂತ್ರಿ ಆಗಬೇಕಾಗಿತ್ತು. ಅದನ್ನೆಲ್ಲ ಕೊಡುವುದಿಲ್ಲ, ಕೇವಲ ಉಪಯೋಗ ಮಾತ್ರ ಕಾಂಗ್ರೆಸ್ದ ಒಂದು ದೌರ್ಬಲ್ಯ. ಎಷ್ಟೋ ಹಳೆಯ ಕಾರ್ಯಕರ್ತರನ್ನು ರಾಜಕೀಯ ಶಕ್ತಿಯಾಗಿ ಉಪಯೋಗ ಮಾಡ್ಕೋತೀರಿ, ಅವರಿಗೆ ಅದರ ತಕ್ಕಂತೆ ಒಂದು ಹುದ್ದೆ ಸಹಿತ ಕೊಡುವುದಿಲ್ಲ ಅಂದರೆ ಬೇಜಾರಾಗ್ತಾರಲ್ರಿ ಕಾರ್ಯಕರ್ತರು. ಅದರಲ್ಲಿ ಸತೀ ಜಾರಕಿಹೊಳಿಯ ಒಂದು ವೈಶಿಷ್ಟ್ಯ, ಯಾವ ಕಾರ್ಯಕರ್ತ ಯಾವ ತನುಮನಧನದಿಂದ ಶ್ರಮ ವಹಿಸಿರ್ತಾನ ಅವರಿಗೆ ತಕ್ಕ ಪ್ರತಿಫಲ ಕೊಡುವಂಥ ಶಕ್ತಿ ಇರೋದೇ ಒಂದೇ ಸತೀ ಜಾರಕಿಹೊಳಿ. ಆದರೆ ಆ ಕರ್ನಾಟಕ ರಾಜ್ಯದ ಮಹಿಳೆ ಯಾರು? ಅವಳೇ ವೀಣಾ ಕಾಶಪ್ಪನವರ. ಎಲ್ಲಿ ಹೋದಲ್ಲಿ ವೀಣಾ ಕಾಶಪ್ಪನವರ ಹೆಸರು ಕೇಳಿದ ತಕ್ಷಣ ಥೈ ಥೈ ಕುಣಿತಾರೆ ಯುವಕರು. ಶಿಗ್ಗಾವಿಯಲ್ಲಿ ಒಂದು ದಿನ ಪ್ರವಾಸ ಹಾಕಿದ ತಕ್ಷಣ ಮನೆ ಮನೆಗೆ ಹೆಂಗಿನ ಮಕ್ಕಳು ಹೋಗಿ, ಅಕ್ಕ ನಾವು ವಚನ ಕೊಡ್ತೀವಿ, ಅಕ್ಕ ನೀವು ಬಂದು ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಸಾರಿ ನಾವು ಕಾಂಗ್ರೆಸ್ ಮಾಡ್ತೀವಿ, ಇಲ್ಲಿ 20,000 ಮತಗಳ ಅಂತರದಿಂದ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತೇಳಿ ವೀಣಾ ಕಾಶಪ್ಪನವ್ರಿಗೆ ವಚನ ಕಟ್ಟ ತಕ್ಷಣ ಅಲ್ಲಿ ಒಂದು ದಿನ ವಾಸ್ತವ್ಯ ಮಾಡಿ ಮರುಪ್ರಯಾಣ ಚನ್ನಪಟ್ಟಣಕ್ಕೆ ಹೋಗಿ ಸಂಡೂರಲ್ಲಿ ಪ್ರಚಾರ ಮಾಡಿ ವಾಪಸ್ ಬರ್ತಾಳೆ. ಅದೇ ಉತ್ತರ ಕರ್ನಾಟಕದ ಒಂದು ಮಿನುಗುತ್ತಾರೆ ಅದ್ಭುತ ಮಹಿಳೆ ವೀಣಾ ಕಾಶಪ್ಪನವರು. ಅನೇಕರು ಇವತ್ತು ಅಲ್ಲಿ ಎಷ್ಟೊಂದು ಶ್ರಮ ವಹಿಸಿ ಕೆಲಸ ಮಾಡಿದರು. ಶ್ರೀದೇವಿ ಉತ್ಲಾಸ್ಕರ್, ನಜೀರ್ ಕೊಂಗ್ನಳ್ಳಿ, ಶಹನವಾಜ್, ಮುಜಾಹಿದ್, ಅಬ್ಬಾಸ್ ಮುಲ್ಲಾ, ಬಾಬಾ ಜಾನ್ ಮುದೋಳ್, ಬಲ್ಕಿಸ್ ಬಾನು, ಎಮ್ ಎಲ್ ಸಿ, ಅನೇಕ ಶಾಸಕರು, ಬೆಳಗಾವಿಯ ಶಾಸಕ ಸೌಂದತ್ತಿಯ ವಿಶ್ವಾಸ ವೈದ್ಯ, ಕರ್ನಾಟಕ ರಾಜ್ಯದಿಂದ ಅನೇಕ ಶಾಸಕರು ಸಹಿತ ಅಲ್ಲಿ ಬೀಡು ಬಿಟ್ಟರು. ನಮ್ಮ ಲಕ್ಷ್ಮೀ ತಾಯಿ ಅಕ್ಕ ಸಹಿತ ಹೋಗಿ ನಾಕಕ್ಕೆ ಕಾಳು ಹಾಕಿ ಬಂದದ್ದು ಸಹಿತ ಅಲ್ಲಿಯೂ ಸಹಿತ ಮತಗಳ ಕ್ರೋಢೀಕರಣ ಒಂದು ರೋಡ್ ಶೋ ಮಾಡಿದ ತಕ್ಷಣ ಟರ್ನ್ ಯೂ ಆಯಿತು. ಆ ಕ್ಷೇತ್ರ ಇವತ್ತು ಗೆಲ್ಲಲಿಕ್ಕೆ ಕಾರಣೀಭೂತರಾದಂಥ ಸತೀ ಜಾರಕಿಹೊಳಿಯ ಮುಂದಿನ ಭವಿಷ್ಯದ ಶಕ್ತಿ ತುಂಬುವ ಸಲುವಾಗಿ ಅನೇಕ ಶಾಸಕರು, ಧುರೀಣರು, ಕಾರ್ಯಕರ್ತರು ಅಲ್ಲಿ ತನುಮಣದನದಿಂದ ದುಡಿದು ಇವತ್ತು ಶಿಗ್ಗಾವಿ ಕ್ಷೇತ್ರ ಗೆಲುವು ಆಗಬೇಕಾದ್ರೆ ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿನೂ ಸಹಿತ ಕಾರಣೀಭೂತರು ರೀ. ಇದೇ ರೀತಿ ಚನ್ನಪಟ್ಟಣಕ್ಕೆ ಹೋದ ತಕ್ಷಣ ಚನ್ನಪಟ್ಟಣ ಯಾವಾಗಲೂ ಯೋಗೇಶ್ವರ ಪಕ್ಷಾಂತರ ಮಾಡಿ ಬಂದಂಥ ವ್ಯಕ್ತಿ ಸೋಲ್ತಾನಂತ ಹೇಳಿದಾಗ ಆ ಸವಾಲನ್ನು ಸ್ವೀಕಾರ ಮಾಡ್ತಾರೆ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಆ ವಚನ ಸ್ವೀಕಾರ ಮಾಡಿದ ತಕ್ಷಣ ಪ್ರತಿಜ್ಞೆ ಮಾಡ್ತಾರೆ, ಅಲ್ಲೇ 4 ದಿನ ಇರ್ತೀನಿ, ನೆಟ್ವರ್ಕ್ ಮಾಡ್ತೀನಿ, 25,000 ಮತಗಳ ಅಂತರದಿಂದ ಆರಿಸಿ ತರ್ತೀನಿ, ಅದರಂತೆಯೇ ನಡೀತು. ಈ ದಕ್ಷಿಣ ಭಾರತದ ನಾಯಕ ಜಮೀರ್ ಅಹ್ಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ನಾಯಕನಾಗಿ ಬೆಳೀಲಿಕ್ಕೆ ಇದೇ ಕಾರಣ. ಎಷ್ಟೊಂದು ತುಳ್ಯಾಕ ಬೆನ್ನು ಹತ್ತೀರಿ, ಎಷ್ಟೊಂದು ಬೆಳ್ಯಾಕ ಬೆನ್ನು ಹತ್ಯಾನ, ಇದೇ ಜಮೀರ್ ಅಹ್ಮದ್ ಖಾನ್ ಜಾತ್ಯಾತೀತ ವ್ಯಕ್ತಿ. ಅನೇಕ ಜಾತಿ ಧರ್ಮದವರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಚನ್ನಪಟ್ಟಣದಲ್ಲಿ ರಾತ್ರಿ ಹಗಲಿ ಕೆಲಸ ಮಾಡಿ ತಾನೇ ಸ್ವತಃ ಚಾ ಮಾಡಿ ಕಾರ್ಯಕರ್ತರಿಗೆ ಕೊಟ್ಟಂಥ ವಿಡಿಯೋ ಸಹಿತ ಹಾಕಿದ್ನಿ, ನೆನಪಿಟ್ಕೊಡ್ರಿ. ಜಮೀರ್ ಅಹ್ಮದ್ ಖಾನ್ ಒಂದು ಶಕ್ತಿ, ಆ ಪಕ್ಷಕ್ಕೆ ಒಳ್ಳೆಯ ಸಂಘಟನೆಗಾರ, ಹುರಿದುಂಬಿಸಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಒಂದು ಮಾಬ್ ತಯಾರು ಮಾಡುವಂಥ ಜಮೀರ್ ಅಹ್ಮದ್ ಖಾನ್ ಚನ್ನಪಟ್ಟಣದ ರೂವಾರಿ. ಇವತ್ತು ಆ ಶ್ರೇಯಸ್ಸು ಚನ್ನಪಟ್ಟಣದಲ್ಲಿ ಆ ಮಾಲೆ ಜಮೀರ್ ಅಹ್ಮದ್ಗೆ ಸಿಗಬೇಕು. ಶಿಗ್ಗಾಮಿಯ ಮಾಲೆ ಈಶ್ವರ್ ಖಂಡ್ರೆ ಮತ್ತು ಸತೀ ಜಾರಕಿಹೊಳಿ ಕೊರಳಿಗೆ ಹಾಕಬೇಕು. ಇನ್ನು ಸಂಡೂರದಲ್ಲಿ ಸಂತೋಷ ಲಾಡ್ ಎಷ್ಟು ನೆಟ್ವರ್ಕ್ ಮಾಡಿದ್ದು ಇವತ್ತು ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಅಲ್ಲಿ ಬಲಾಢ್ಯ ವ್ಯಕ್ತಿ ಜನಾರ್ದನ್ ರೆಡ್ಡಿ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೋಲಿಸ್ತೀನಿ ಅಂತೇಳಿ ಗಂಟು ಮೂಟೆ ಕಟ್ಕೊಂಡು ತಿಂಗಳಗಂಟ್ಲೆ ಬಿಡಾರು ಹೂಡಿದ್ರು ಅಲ್ಲಿ ಬ್ಯಾಳಿ ಕುದಿಯಲಿಲ್ಲ. ಸಂತೋಷ ಲಾಡ್ ಒಂದು ಕರ್ನಾಟಕ ರಾಜ್ಯದ ಚಾಣಾಕ್ಷ ಮತ್ತು ದಕ್ಷ ಮಂತ್ರಿ, ಅಲ್ಲಿ ಸಂಡೂರಲ್ಲಿ ಮತದಾರರ ಮನಸ್ಸನ್ನು ಗೆದ್ದು ಇವತ್ತು ಕಾಂಗ್ರೆಸ್ಸಕ್ಕೆ ಬಾವುಟ ಹಾರಿಸಿದಂಥ ಸಂತೋಷ್ ಲಾಡ್ಗೆಯಲ್ಲಿ ಶ್ರೇಯಸ್ಸು ಸಲ್ಲಬೇಕು. ಅಲ್ಲಿರುವ ತುಕಾರಾಮರ ಧರ್ಮಪತ್ನಿ ಅನ್ನಪೂರ್ಣ ಮಾಲೆ ಸತೀಶ್
ಜಾರಕಿಹೊಳಿ ಮತ್ತು ಸಂತೋಷ್ ಲಾಡ್ ಅವರ ಶ್ರೇಯಸ್ಸಿಗೆ ಸಲ್ಲಬೇಕು. ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಮತ್ತು ಜಮೀರ್ ಅಹ್ಮದ್ ಖಾನ್ ಮೂರು ಕ್ಷೇತ್ರಗಳ ರೂವಾರಿ. ಇವರಿಗೆ ಎಲ್ಲ ಶಾಸಕರು ಮತ್ತು ಕಾರ್ಯಕರ್ತರು ಬೆಂಬಲ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಇವತ್ತು ಮೂರು ಉಪಚುನಾವಣೆಗಳನ್ನು ಗೆದ್ದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಂದು ಕಿರೀಟ ಕೊಡಿಸಿದಂಥ ಈ ರಾಜ್ಯದ ಮುಖ್ಯಮಂತ್ರಿಯ ಆಕಾಂಕ್ಷಿಯಾಗಿರುವ ಸತೀಶ್ ಜಾರಕಿಹೊಳಿಗೆ ಬಿಗಟಾನಿಕಲ್ ರೀ. ಯಾವ ಕಾರ್ಯಕರ್ತರನ್ನ ಯಾವಾಗ ಕೂಡಿಸ್ತಾರೆ, ಯಾವಾಗ ಮೀಟಿಂಗ್ ಮಾಡ್ತಾರೆ, ಯಾವಾಗ ಡಿಸ್ಕಸ್ ಹಾಕೈತೆ, ಮಾತಾಡೋದು ನೋಡಿರೋ ಕಡಿಮೆನ ಹೆಂಗೆ ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲದಿಂದ ಕೇಳಿದಾಗ ನಾನು ಹೇಳಿದ್ದೀನಿ, ಬರೀ ಸನ್ನೆ ಮೇಲೆ ನೆಟ್ವರ್ಕ್ ನಡೀತೈತಿ, ಆ ನೆಟ್ವರ್ಕ್ ಭಾಳ ಸುನಾಮಿಯಲ್ಲೇ ಹೇಳ್ತೈತಿ, ಮತಗಳ ಕ್ರೋಢೀಕರಣ ಆಕೈತಿ, ಓಟ್ ಹಾಕಿ ಬರ್ತಾರೆ, ಗೆಲುವಿನ ದಾರಿ ತೋರಿಸ್ತಾರೆ ಅಂತ ಹೇಳಿದಾಗ ವಿಚಿತ್ರ ಅನಿಸೈತ್ರಿ. ಜಾರಕಿಹೊಳಿ ಸಾಮ್ರಾಜ್ಯನ ಹಾವೇರಿ ಪ್ರವೇಶ ಮಾಡಿತ್ತು, ಹಾವೇರಿ ಅಷ್ಟೇ ಅಲ್ಲ ಇನ್ನು ಕರ್ನಾಟಕ ಪ್ರವೇಶ ಮಾಡ್ತೈತಿ. 224 ಕ್ಷೇತ್ರದಲ್ಲಿ ಈ ಚಾಣಕ್ಯ ಮಾಸ್ಟರ್ ಮೈಂಡ್ ತನ್ನ ಚಾಣಕ್ಯತನ ಮೇಲೆಯೋ ರಾಜ್ಯದ ಚುಕ್ಕಾನಿ ಹಿಡಿಯುವ ಸಲುವಾಗಿ, ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ತರುವ ಸಲುವಾಗಿ, ಸೆಕ್ಯುಲರ್ವಾದಿ ಸಮಾಜವಾದಿಯ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡಂಥ ಬುದ್ಧ ಬಸವ ಅಂಬೇಡ್ಕರರ ಒಂದು ಸಿದ್ಧಾಂತದ ದಾರಿಯಲ್ಲಿ ನಡೆಯುತ್ತಿರುವ ಈ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹ್ಮದ್ ಖಾನ್ ಮತ್ತು ಸಂತೋಷ್ ಲಾಡ್ ಇಂಥ ಅನೇಕ ಶಾಸಕರ ಪಡೆಯೊಂದಿಗೆ ಇವತ್ತು ರಾಜ್ಯದಲ್ಲಿ ಒಂದು ಸುನಾಮಿ ಅಲೆಯನ್ನೇ ಎಬ್ಬಿಸಿಬಿಟ್ಟರು. ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲುವಂಥ ಅನೇಕ ಸಮೀಕ್ಷೆಗಳು ಹೇಳಿ ಕಡಕ ಜವಾರಿ ಕಾಕ ಏನು ಹೇಳಿದ್ದ ತೆಗೆದು ನೋಡ್ತೀರಿ. ಯಾವುದೇ ಪರಿಸ್ಥಿತಿಯಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತೈತಿ, ಇದು ಭಾರತೀಯ ಜನತಾ ಪಕ್ಷಕ್ಕೆ ಮುಖಭಂಗ ಆಗತೈತಿ. ಯಾವಾಗ ಶಿಗ್ಗಾಮಿಯಲ್ಲಿ ಬಸನಗೌಡ ಪಾಟೀಲ್ ಯತನಾಳ ಅಲ್ಲಿ ಕಾಲಿಟ್ಟಾಗ ಅಲ್ಲಿ ತೀರ್ಮಾನ ತೊಗೊಂಡ್ಬಿಟ್ರು, ನಮ್ಮಲ್ಲಿ ಸಂತರ ನಾಡ್ರಿ, ಭಾವೈಕ್ಯತೆ ನಾಡು, ಸೂಫಿ ಸಂತರಣ ನಾಡು, ನಾವು ಎಂದೂ ಯಾವಾಗಲೂ ಭೇದ ಭಾವ ಹಿಂದೂ ಮುಸ್ಲಿಂ ಜಗಳಾಡಿಲ್ಲ, ನಮ್ಮ ಹೋಳಿಗೆ ಅವ್ರಿಗೆ ಕೊಟ್ಟು ಅವರ ಶಿರ್ಕುರ್ಮ ನಾವು ತಿಂದು ಅಂತೇಳಿ ಪ್ರೀತಿ ವಿಶ್ವಾಸದಿಂದ ಬೆರೆತಿರುವಾಗ ಅಂಥದರಲ್ಲಿ ಬಂದು 20,000 ಓಟುಗಳನ್ನು ಮೈನಸ್ ಮಾಡಿದಂಥ ಬಸನಗೌಡ ಪಾಟೀಲ್ ಯತನಾಳ್ಗ ಈಗ ಬಸವರಾಜ ಬೊಮ್ಮಾಯಿ ಏನು ಉತ್ತರ ಕೊಡ್ತಾರೆ ನೋಡ್ಬೇಕಲ್ರಿ. ಇಂಥ ಚಾಣಕ್ಯ ತಂತ್ರಗಳನ್ನ ಈ ಸತೀಶ್ ಜಾರಕಿಹೊಳಿ ರಾಜ್ಯಾದ್ಯಂತ ಬಿರುಸಿನ ಪ್ರವಾಸ ಮಾಡಿದರೆ ಮುಂದೆ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಕಾರಣೀಭೂತ ಆಗ್ತಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಇನ್ನು ಶಿಗ್ಗಾಂವ್ದ ಇನ್ನೂ ಒಂದು ಸ್ವಲ್ಪ ಸ್ಟೋರಿ ಹೇಳ್ಬೇಕಿರಲ್ಲ. ಇನ್ನು ಶಿಗ್ಗಾಂವ್ದಲ್ಲಿ ಆಜಂಪೀರ್ ಖಾದ್ರಿ ಟಿಕೆಟ್ ಆಕಾಂಕ್ಷಿ ಇದ್ದರು, ಟಿಕೆಟ್ ಆಕಾಂಕ್ಷಿ ಅವರ ಟಿಕೆಟ್ ಹಣೆ ಬರೋದಾಗಿ ಇಲ್ಲ ಅಂದ ಮೇಲೆ ಶಾಸಕ ಆಗುವ ಯೋಗ ಇಲ್ಲ ಅಂದ ಮೇಲೆ ಯಾಸೀರ್ ಖಾನ್ ಪಠಾಣಗೆ ಯೋಗ ಇತ್ತು. ಅದು ಯೋಗ ತಾನ ಕೂಡಿ ಬಂದಾಗ ಯಾರೇನು ಮಾಡೋಕೆ ಬರೋಂಗಿಲ್ಲ. ಈಗ ವಚನ ಕೊಟ್ಟಿದ್ದರು ಆಜಂಪೀರ್ ಖಾದ್ರಿಗೆ. ಆಜಂಪೀರ್ ಖಾದ್ರಿಗೆ ಯಾವ ರೀತಿಯ ಅಲಿಖಿತ ಒಪ್ಪಂದ ಆಗಿತ್ತು ಅದಕ್ಕೆ ಜಮೀರ್ ಅಹ್ಮದ್ ಖಾನ್ ಮತ್ತು ಪೊಲಿಟಿಕಲಿ ಸೆಕ್ರೆಟರಿ ನಸೀರ್ ಅಹ್ಮದ್, ರಿಜ್ವಾನ್ ಅರ್ಷದ್, ರಹೀಮ್ ಖಾನ್, ಈಶ್ವರ್ ಖಂಡ್ರೆ ಸಾಹೇಬರು, ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಇನ್ನು ಆಜಂಪೀರ್ ಖಾದ್ರಿಗೆ ಅಲ್ಲಿ MLC ಮಾಡಿ ಮಂತ್ರಿ ಮಾಡ್ತಿರೋ, ಇನ್ನು ಕಾದ ನೋಡಾಕತ್ತಾರ ಅವ್ರ 40,000 ಅಭಿಮಾನಿಗಳು. ಇನ್ನು ಯಾಸೀರ್ ಖಾನ್ ಪಠಾನ್ಗೆ ಒಂದು ಕನಸಿತ್ತು, ನಾನು ಶಾಸಕನಾಗಬೇಕು, ಆ ಶಾಸಕ ಸ್ಥಾನ ತೆಗೆದು ಈಗ ಚಳಿಗಾಲ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಕಿತ್ತೂರ ನಾಡಿನಲ್ಲಿ ಪ್ರವೇಶ ಮಾಡುವಂಥ ಸದವಕಾಶ ಪಡೆದುಕೊಂಡಂಥ ಯಾಸೀರ್ ಖಾನ್ ಪಠಾನ್ಗೆ ಇವತ್ತು ಅಭಿನಂದನೆಗಳ ಮಹಾಪೂರ. ಆದರೆ ಅಲ್ಲಿ ಶ್ರೀನಿವಾಸ್ ಮಾನೆ ಮಾತ್ರ ತನ್ನ ಕ್ಷೇತ್ರ ಭದ್ರ ಮಾಡಿಕೊಂಡು ಮತ್ತೊಬ್ಬ ತನ್ನ ಶಿಷ್ಯನನ್ನು ಶಾಸಕ ಮಾಡಿದ. ಅಲ್ಲಿಯೂ ಒಂದು ರಾಜಕೀಯ ತಂತ್ರಗಾರಿಕೆ ಐತಿ, ಅದರ ಬಗ್ಗೆ ಕೂಲಂಕುಷವಾಗಿ ಮುಂದೆ ಹೇಳ್ತೀನಿ, ಕೇಳ್ಕೊತ ಹೋಗ್ರಿ. 28 ಭವಿಷ್ಯ ಹೇಳ್ತೀನಿ. ಇನ್ನು ಹಾವೇರಿ ಮತ್ತು ಬೆಳಗಾವಿ ಜಿಲ್ಲೆ, ರಾಯಚೂರು, ಬಳ್ಳಾರಿ ಮತ್ತು ಬಾಗಲಕೋಟೆ ಬಿಜಾಪುರದಲ್ಲಿ ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಸೋಲ್ತಾರೆ ಸವಿಸ್ತಾರ ವರದಿಯೊಂದಿಗೆ ಬರ್ತೀನಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಹಾವೇರಿ ಜಿಲ್ಲಾ ಪ್ರವೇಶ ಆಯಿತು. ಈ ಸಾಮ್ರಾಜ್ಯ ಅಭಿವೃದ್ಧಿ ಪರ್ವದತ್ತ ಇನ್ನು ಶಾಸಕರು ಇನ್ನು ಬೆನ್ನತ್ತಿ ಕೆಲಸ ಮಾಡ್ಕೊಂಡು, ಇನ್ನು ಬೊಮ್ಮಾಯಿಯವರು ಏನು ಕೆಲಸ ಮಾಡ್ಯಾರ, ಹತ್ರ 100 ಕೆಲಸ ಮಾಡ್ಬೇಕ್ರಿ ಯಾಸೀರ್ ಪಠಾನ. 3 ಟೈಮ್ ಐತಿ, 3 ಅಭಿವೃದ್ಧಿ ಮಾಡಿದರೆ ಮತ್ತೆ ಅಲ್ಲಿ ಶಾಸಕ ಸ್ಥಾನ ಆಗಿ ಮಂತ್ರಿ ಆಗ್ಬೋದು. ಅಲ್ಪಸಂಖ್ಯಾತರ ಕೋಟಾದಲ್ಲಿ ಭವಿಷ್ಯ ಒಳ್ಳೆಯದೈತಿ, ಸುಗಮಾಗಲಿ. ಆದರೆ ಯಾರು ಎಲ್ಲಿ ಕಾಲಿಡ್ತಾರ, ಅಂಥ ಚಾಣಾಕ್ಷರನ್ನು ಕಟ್ಟಿಟ್ಟ ಬುತ್ತಿ ಹಂಗೆ ಇಟ್ಟಂಥ ಈ ಸತೀಶ್ ಜಾರಕಿಹೊಳಿಯ ಚಾಣಕ್ಯತನ ಮೆಚ್ಚಬೇಕಲ್ರಿ. ಮಗಳನ್ನು ಮೆಚ್ಚಬೇಕು, ಮಗನ ಮೆಚ್ಚಬೇಕು, ಅಪಾರ ಕಾರ್ಯಕರ್ತರ ಪಡೆಯನ್ನು ಮೆಚ್ಚಬೇಕು, ಎಲ್ಲೆಲ್ಲಿಂದ ನುರಿತ ಕಾರ್ಯಕರ್ತರನ್ನ ತರಿಸಿ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಹಳ್ಳಿಗಳಲ್ಲಿ ಪಸರಿಸಿದಾಗ ಎಲ್ಲಿ ನೋಡಿದಲ್ಲಿ ನಾನು 9 ಇದ್ದೀನಿ, ಪ್ರತಿ ಹಳ್ಳಿ ತಿರುಗಾಡಿದಾಗೂ ಸಹಿತ ಅಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಇದ್ದರು. ಬಾಡಕ್ವಾದ್ನೆ ಅಲ್ಲಿ ಸಿಕ್ಕರು, ಶಿಶುನಾಳ್ ಶರೀಫ್ ಅವರ ಪುಣ್ಯಕ್ಷೇತ್ರಕ್ವಾದ್ನೆ ಅಲ್ಲಿ ಸಿಕ್ಕರು, ಅನೇಕ ಗೋವಿಂದ ಭಟ್ಟರವರು ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಸಿಕ್ಕರು, ತಡಸದಲ್ಲಿ ಸಿಕ್ಕರು, ಕೋಣನಕೆರೆಯಲ್ಲಿ ಸಿಕ್ಕರು, ಪ್ರತಿಯೊಂದು ಹಳ್ಳಿ
ತಿರುಗಾಡಿದಾಗ ಸತೀಶ್ ಅಭಿಮಾನಿಗಳ ಕಾರ್ಯಕರ್ತರ ಪಡೆ ಮಾತ್ರ ನೇರಾನೇರ ಹೇಳ್ತಿತ್ತು, ಖಡಕ ಜವಾರಿ ಕಾಕ ಇದು 100% ನಮ್ಮದು, ನೆಟ್ವರ್ಕ್ ನೋಡ್ಕೋತ ಹೋಗಂತಿದ್ರು. ಅದೇ ರೀತಿ ಆಯಿತು. ಅಲ್ಲೇ ನಾನು ಸುದ್ದಿ ಹೇಳಿದ್ನಿ, ಇವತ್ತು ಆ ಸುದ್ದಿಯ ಇಂಪ್ಯಾಕ್ಟ್ ಇವತ್ತು ನಾನು ನಿಮಗೆ ಹೇಳಕತ್ತೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಖಡಕ್ ಜವಾರಿ ಕಾಕನ ಬಟನ್ ಹೊಡಿತೀರಿ, ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಖಡಕ ಜವಾರಿ ಕಾಕ ಇನ್ನೂ ಖಡಕ ಸುದ್ದಿ ತೊಗೊಂಡು ಬರ್ತಾನೆ ರಾಜಕೀಯ ವಿಶ್ಲೇಷಣೆಯೊಂದಿಗೆ. ನೀವು ಎಲ್ಲಿವರೆಗೆ ಫಾಲೋ ಮಾಡ್ಕೋತ ಹೋಗ್ತೀರಿ, ಸಬ್ಸ್ಕ್ರೈಬ್ ಹಾಕೋತ ಹೋಗ್ತೀರಿ, ಅಲ್ಲಿವರೆಗೆ ಅದೊಂದು ಶಕ್ತಿಯಾಗಿ ಮಾರ್ಪಡ್ತೈತಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಈ ಚಾನಲ್ ಇದು ನಿಮ್ಮ ಆಸ್ತಿ, ಸುದ್ದಿ ಹೇಳೋ ಕರ್ತವ್ಯ ನನ್ನದು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.